ಕೆಟ್ಟ ದಾರಿಗೆ ಕಲಿಸಿ ಹಿಂದುತ್ವ ಮಾಡಿಕೊಟ್ಟಿದ್ದಾರೆ. ನಾನು ಹಿಂದೂನೇ, ಈ ದೇಶದಲ್ಲಿ ಇರ್ತಕ್ಕಂಥ ನೂರಕರ್ತಾಗಿ ಲೋಕ್ ಖರಾಬ್ ಕರ್ನೆ ಬಿ ಜೆ ಪಿ ವಲ್ಲ ಕುಚ್ ಭಿ ನೈ ಹೋತಾ ಮೇರ ಕ್ಷೇತ್ರ ವಾಲ ಖರಾಬ್ ಕರ್ನಾ ವಲ್ಲ ಖರಾಬ್ ಕುಚ್ ಭಿ ನೈ ಕರ ಸಕ್ತಾ. ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ಬಿ ಜೆ ಪಿಗೆ ನೆಲೆ ಇಲ್ಲ, ಬಿ ಜೆ ಪಿ ಸಂಪೂರ್ಣ ನೆಲ ಕಚ್ಚೋಗಿದೆ. ಭದ್ರಾವತಿ ಕ್ಷೇತ್ರದಲ್ಲಿ ಸ್ವತಂತ್ರ ಬಂದಾಗಿಂದ 15 ವಿಧಾನಸಭಾ ಚುನಾವಣೆ ನಡೀತಾ ನಡೆದಿದೆ. 15 ಸುಭ ವಿಧಾನಸಭಾ ಚುನಾವಣೆಯಲ್ಲಿ ಡಿಪಾಸಿಟ್ ತಗೊಂಡಿಲ್ಲ, ಯಾವುದೇ ನಗರಸಭೆ ಅಧ್ಯಕ್ಷರಾಗಿಲ್ಲ, ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿಲ್ಲ. ಸ್ವತಂತ್ರ ಬಂದರೆ ಸಂವಿಧಾನ ರಚನೆ ಆದಾಗಿಂದ ಭದ್ರಾವತಿಯಲ್ಲಿ ಬಿ ಜೆ ಪಿ ನೆಲೆ ಇಲ್ಲ. ಅದಕ್ಕೋಸ್ಕರ ಇದೆಲ್ಲ ಕುತಂತ್ರ ಮಾಡಿ ಕೋಮು ಗಲ್ಭೆಯನ್ನು ಮಾಡಿ ಎಲ್ಲ ಮನಸ್ಸುಗಳನ್ನು ಬೇರೆ ಮಾಡಿ ಎಲ್ಲ ಡಿವೈಡಿಂಗ್ ಸಿಸ್ಟಮ್, ಬ್ರಿಟಿಷರು ಏನು ಮಾತನಾಡೋಕ್ಕೆ ಬಂದಾಗ ಡಿವೈಡಿಂಗ್ ಸಿಸ್ಟಮ್ ಮಾಡಿದ್ರೆ ಆ ಥರ ಮಾಡೋಕೆ ಹೋಗ್ತಿದ್ದಾರೆ. ಇದು ನಡೆಯೋದಿಲ್ಲ. ನಮ್ಮ ಭದ್ರಾವತಿಯಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿ ಅವೆಲ್ಲ ಸೌಹಾರ್ದತೆಯಿಂದ ಸೋದರತ್ವ ಸಹಬಾಳ್ವೆಯಿಂದ ಇದೀವಿ. ಹೊತ್ತು ಇವರಂಗೆ ಗೋಮುವಾದ ಸೃಷ್ಟಿ ಮಾಡಿ ಹಿಂದೂಗಳ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾಡ್ತಾರೆ. ನಾನು ಹಿಂದೂ, ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ 136 ಕೋಟಿ ಜನರನ್ನು ಹಿಂದೂಗಳೇ ಇದ್ದಾರೆ ಹೊರತು ಬೇರೆ ಯಾರೂ ಇಲ್ಲ, ಎಲ್ಲ ಭಾರತೀಯರೇ. ಆದರೆ ಇವರು ಡೊಂಗಿ ಶ್ರೀರಾಮನ ಇಟ್ಕೊಂಡು ರಾತ್ರಿ 12 ಗಂಟೆಗೆ 1 ಗಂಟೆಗೆ ಶ್ರೀರಾಮಕ್ಕೆ ಜಯ ಅಂತಾರೆ, ಬೆಳಗ್ಗೆ 4 ಗಂಟೆ ಜಯ ಅಂತಾರೆ. ಶ್ರೀರಾಮನ ಭಕ್ತರು ನಾವು, ಕಾಂಗ್ರೆಸ್ನವರು ಶ್ರೀರಾಮನ ಭಕ್ತರು. ನಾವು ಮನೆಯಲ್ಲಿಟ್ಟು ಎಲ್ಲಿ ಪೂಜೆ ಮಾಡೋಕ್ಕೂ ಅಲ್ಲಿ ದೈವ ಆತ್ಮಶುದ್ಧಿಯಿಂದ ದೈವ ಪೂಜೆ ಮಾಡ್ತೀವಿ ಹೊರತು ಇವರಾಗಿ ಡೊಂಗಿ ಬಿ ಜೆ ಪಿ ಮಾಡ್ತಾರಲ್ಲ ಶ್ರೀರಾಮ ದೊಡ್ಡ ಕಡೆ ನನಗೆ ಎಲ್ಲಿ ಬೇಕಲ್ಲಿ ಕುಕ್ಕಂತ ಊರೊಳಗೆ ಅಶಾಂತಿ ಮೂರ್ತಿ ಈ ದೇಶದಲ್ಲಿ. ಈ ಕೇಂದ್ರದಲ್ಲೂ ಅಷ್ಟೇ, ಯಾವುದೋ ಒಂದು ಚುನಾವಣೆ ಸಂದರ್ಭದಲ್ಲಿ ಯಾವುದೋ ಒಂದು 4 ಜನ ಕೊಡಿಸೋದು, ಹಿಂದೂಗಳೆಲ್ಲ ಒಂದಾಗಬೇಕು, ಹಿಂದೂ ಒಂದು ಅಂತೇಳಿ ಮಾಡ್ತಾರೆ ಹೊರತು ಇವತ್ತು ದೇಶದಲ್ಲಿ ಸಮಸ್ಯೆ ಇದೆ, ಉದ್ಯೋಗ ಸಮಸ್ಯೆ ಇದೆ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಗ್ಯಾಸ್ ರೇಟ್ ಜಾಸ್ತಿ. ಪ್ರತಿಭಟನೆ ಮಾಡಿದ್ರೆ ಈಗ ನಿಮ್ಮನ್ನ ಒಂದು ವಾರ ಅಮಾನತ್ ಮಾಡಿದ್ದಾರೆ, ಒಂದು ವಾರ ಅಲ್ಲ ಇನ್ನೂ ಒಂದು ವಾರ ಸಸ್ಪೆಂಡ್ ಮಾಡಿದ್ರೆ ನನಗೆ ಕೇಳಲ್ಲ. ನನಗೆ ನ್ಯಾಯ ಸಿಗೋರ್ಗು ಮತ್ತೆ ನಾನು ಒಳಗೆ ಹೋಗ್ತೀನಿ, ಒಳಗೆ ಹೋಗಿ ಸಸ್ಪೆಂಡ್ ಯಾಕೆ ಮಾಡಿದ್ರೆ ಅಂತ ಕೇಳ್ತೀನಿ. ನ್ಯಾಯ ಕೇಳತ್ತಪ್ಪ, ಇದೇನಿದು ಪ್ರಜಾಪ್ರಭುತ್ವ ಅಲ್ವಾ ಇದು? ಒಬ್ಬ ಜನಪ್ರತಿನಿಧಿಗೆ ಈ ರೀತಿ ಅಧಿಕಾರ ದುರುಪಯೋಗ ಪಡ್ಕೊಂಡು ಇದೇ ಸಾಕ್ಷಿ. ಇವತ್ತು ಏನು ಸಸ್ಪೆಂಡ್ ಮಾಡಿದ ಮೊನ್ನೆ 307 ಮತ್ತು ಜಾತಿ ನಿಂದನೆ ಕೇಸ್ ಅಟ್ರಾಸಿಟಿ ಹಾಕ್ಸಿದಾರಲ್ಲ, ಅದ್ರ ಜೊತೆಗೆ ಇದೇ ಮೇಲ್ನೋಟ ಕಾಣುತ್ತೆ. ಇವತ್ತು ಕೂಡ ನಾನು ನ್ಯಾಯ ಕೇಳಕ್ಕೆ ಹೋಗಿ ಸಸ್ಪೆಂಡ್ ಮಾಡ್ತಾರೆ. ಅಲ್ಲಿ ನೋಡ್ಕೊಳ್ಳಿ ಹೆಂಗಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ, ಕರ್ನಾಟಕ ಸರ್ಕಾರ ಯಾವ ರೀತಿ ಸರ್ಕಾರ ನಡೆಸ್ತಾ ಇದೆ, ಯಾವ ರೀತಿ ಗುಂಡಾಗಿರಿ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ.